ಹಿರಿಯ ನಾಗರಿಕರಿಗೆ ಗೌರವ ಸೂಚಿಸುವುದು ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ತಲುಪಿಸುವ ವ್ಯವಸ್ಥೆ ಮಾಡುವುದೇ ಹಿರಿಯ ನಾಗರಿಕರ ದಿನಾಚರಣೆಯ ಮುಖ್ಯ ಉದ್ದೇಶ ಎಂದು ಶಾಸಕ ಯಶಪಾಲ್ ಸುವರ್ಣ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಆರೋಗ್ಯ ಇಲಾಖೆ ಪೊಲೀಸ್ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರದಂದು ಬನ್ನಂಚೆಯ ನಾರಾಯಣಗುರು ಆಡಿಟೋರಿಯಂನಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಸಕ ಯಶಪಾಲ್ ಸುವರ್ಣ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ನಿವೃತ್ತರಾದ ಹಿರಿಯ ನಾಗರಿಕರು ತಮ್ಮ ನಿವೃತ್ತ ಜೀವನವನ್ನು ಕಳೆಯಲು ಉಡುಪಿ ಜಿಲ್ಲೆಯನ್ನು ಆಯ್ಕೆ ಮಾಡುತ್ತಾರೆ ಯಾಕೆಂದರೆ ಉಡುಪಿ ಧಾರ್ಮಿಕ ಶೈಕ್ಷಣಿಕವಾಗಿ ಒಳ್ಳೆಯ ಅಭಿವೃದ್ಧಿ ಪಥದಲ್ಲಿ ಹೊಂದಿರುವಂತಹ ಜಿಲ್ಲೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಹಿರಿಯ ನಾಗರಿಕರಿಗೆ ಸಮಾಜದಿಂದ ಏನೇನು ಸಿಗಬೇಕು ಅದನ್ನ ಒದಗಿಸಿಕೊಡುವ ಮತ್ತು ಅವರೊಟ್ಟಿಗೆ ನಾವಿದ್ದೇವೆ ಎಂದು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಲಾಗುವುದು ಎಂದರು ಹಿರಿಯ ಸಿವಿಲ್ ನ್ಯಾಯಾಧೀಶ ಶರ್ಮಿಳಾ ಎಸ್ ಡಾಕ್ಟರ್ ಪಿವಿ ಭಂಡಾರಿ ಸರಳಾ ಕಾಂಚನ್ ನಿರಂಜನ್ ಭಟ್ ವಕೀಲ ರೊನಾಲ್ಡ್ ಪ್ರವೀಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಅಡಿಯಲ್ಲಿ ಅದಕ್ಕೆ ಸಂಬಂಧಪಟ್ಟವರಿಗೆ ಒಂದು ಗೌರವವನ್ನು ಸೂಚಿಸುತ್ತು ಅವರ ಸಮಸ್ಯೆಗಳನ್ನು ಆಲಿಸುತ್ತು ಅವರಿಗೆ ಸರ್ಕಾರದಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ವಿಚಾರವನ್ನು ತಿಳಿಸಿ ಅವರಿಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನು ಮಾಡಿದ್ರು ಇವತ್ತು ಉಡುಪಿಯಲ್ಲಿ ನಾವು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ಕೂಡ ಬಹಳಷ್ಟು ಅರ್ಥಪೂರ್ಣವಾದ ರೀತಿಯಲ್ಲಿ ನಾವು ಆಚರಿಸ್ತೇವೆ ಏಕೆಂದರೆ ಇಡೀ ರಾಜ್ಯದಲ್ಲಿ ಇವತ್ತು ನಿವೃತ್ತಿ ಹೊಂದ ಎಲ್ಲ ಸಿಬ್ಬಂದಿಗಳಿರ್ಬೋದು ಅಧಿಕಾರಿಗಳು ಆಯ್ಕೆ ಮಾಡುವ ಊರು ಯಾವುದು ಕೇಳಿದರೆ ನಮ್ಮ ಉಡುಪಿ ಹಿರಿಯ ನಾಗರಿಕರಿಗೆ ಗೌರವ ಕೊಡುವಂಥದ್ದು ಸಮಾಜ ಅವರಿಗೆ ಗೌರವ ಕೊಡುವಂಥದ್ದು ಅವರಿಗೆ ಸಿಗಬೇಕಾದ ಅವಕಾಶಗಳು ಮತ್ತು ಮುಖ್ಯವಾಗಿ ಅವರಿಗೆ ಸಮಾಜದಿಂದ ಏನು ಬೇಕಾಗಿದೆ ಇದನ್ನು ಅವರಿಗೆ ಒದಗಿಸುವ ನೆಲೆಯಲ್ಲಿ ಇದು ಮುಖ್ಯವಾಗಿರುತ್ತೆ ಹಿರಿಯ ನಾಗರಿಕರಿಗೆ ಇವತ್ತು ಅವರಿಗೆ ಏನು ಬೇಕಾಗಿದೆ